ಇವ್ರ ನಿಮ್ ವೈಫ್ಗೆ ಏನಾದ್ರು ಒಂದ್ ಸ್ವಲ್ಪ ಗೊತ್ತಾಗ್ಬಾರ್ದು ಅಂತ ಅನ್ನೋದಕ್ಕೆ ಆತರ ಮಾಡ್ಸಿದ್ರೆ ಇನ್ ನಾವು ಡಾಕ್ಟರ್ಸ್ ಆಗಿ ಇನ್ನೇನು ಡಾಕ್ಟರ್ಸ್ ಅಂದ್ರೆ ಟೆಕ್ನಿಷಿಯನ್ ಆಗಿ ನಾವೇನು ಮಾಡಕ್ಕಾಗಲ್ಲ, ಇದೆಲ್ಲ ಡಾಕ್ಟರ್ಸ್. ಒಂದ್ ನಿಮಿಷ ಮೇಡಮ್, ಏನಕ್ಕೆ ತಿಕ್ತಿಕ್ಲಂಗ್ ಮೆಂಟ್ ಮೆಂಟ್ಲಂಗ್ ಮಾತಾಡ್ತಿದ್ರೆ? ನೀವೇ ನಿಮ್ನೆ ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡೋಗ್ಬೇಕು. ನಾನು ಯಾಕೆ ಆ ಥರ ಡೂಪ್ಲಿಕೇಟ್ ರಿಪೋರ್ಟ್ ಕೊಡಿ ಅಂತಂದೆ? ಡಾಕ್ಟ್ರ್ ಹೇಳಿರಂಗೆ ಕೊಡಿ ನೀವು. ಆರ್ ಜೆ ಸುನಿಲ್ ಹಾರ್ಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನಮಸ್ಕಾರ, ಗುಡ್ ಗುಡ್ ಮಾರ್ನಿಂಗ್ ಎಲ್ಲಾ ನಗುವ ಮುಗ್ಧ ಮನ್ಸ್ಗಳಿಗೆ. ನಿಮ್ಮ ಆರ್ ಜೆ ಸುನಿಲ್ ಅನ್ನ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಂಡರ್ಫುಲ್ ಆಗಿರೋ ಮಾರ್ನಿಂಗ್ ಅಲ್ಲಿ ನೀವಿನ್ನು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ರೆಡ್ ಕಲರ್ ಬಟನ್ ಕಾಣ್ತಾ ಇದೆಲ್ಲ, ಈ ಬಟನ್ನ ಪ್ರೆಸ್ ಮಾಡಿ, ಅದಾದಮೇಲೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ನೆಲ್ಲ ನೀವು ಮೊದಲು ನೋಡ್ಬೋದು. ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ರೈಟ್ ನೌ ಹರೀಶ್ ಅಂತ ಇವರು, ಇವ್ರ ವೈಫ್ಗೆ ಡೀಲ್ ಕೊಟ್ಟಿದ್ದಾರೆ. ಇವರು ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ರಂತೆ. ಇವ್ರ ಹೆಸರು ರಶ್ಮಿ ಅಂತೇಳಿ. ಟ್ರ್ಯಾಪ್ ಮಾಡಿ ಅಂತ ಬನ್ನಿ ಕಾಲ್ ಮಾಡುವ ರಶ್ಮಿಗೆ. ಹಲೋ ಮೇಡಮ್, ಇದು ಯಾರು ಲ್ಯಾಬ್ನವರು ಮಾತಾಡ್ತಾ ಇರೋದು? ನೀವ್ಯಾರು ಮೇಡಮ್? ನಾನು ರಮೇಶ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಓಕೆ. ಇಲ್ಲಿ ನನ್ನ ವೈಫ್ದು ಮೊನ್ನೆ ನಾನು ಒಂದು ರಿಪೋರ್ಟ್ ಮಾಡಿಸ್ಕೊಂಡು ಹೋಗಿದ್ದೆ. ಎಲ್ಲಿ ಸರ್? ಮೇಡಮ್ ಒಂದು ರಿಪೋರ್ಟಲ್ಲಿ ಸ್ವಲ್ಪ ಇದಾಗಿದೆ, ದಯವಿಟ್ಟು ಕಳಿಸ್ಕೊಡ್ತೀನಿ. ಸ್ವಲ್ಪ ನನಗೆ ಏನು ಅಂತ ನೋಡ್ಬಿಟ್ಟು ಹೇಳ್ತೀರಾ? ರಿಪೋರ್ಟ್ ಕಳಿಸ್ಕೊಡ್ತೀರಾ? ಸರಿ, ಓಕೆ ಸರ್, ಆಯಿತು, ಕಳಿಸಿ. ನನಗೆ ಏನಿದೈತೈತೆ ಏನು ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಯ್ತಿಲ್ಲ ಮೇಡಮ್. ಸರ್, ನೀವು ರಿಪೋರ್ಟ್ ಕಳಿಸಿ, ನಾನು ನೋಡ್ತೀನಿ. ನನಗೆ ಏನಾಗಿದೆ ಅಂತ ಹೇಳಲಿಕ್ಕಾಗಲ್ಲ, ಏನಾದರೂ ಮಿಸ್ಟೇಕ್ ಇದ್ದಿದ್ದರೆ ಹೇಳ್ಬೋದು ಅಷ್ಟೇ. ನೀವು ಅದನ್ನ ಡಾಕ್ಟರ್ಗೆ ತೋರಿಸ್ಬೇಕು ಸರ್. ಬಟ್ ಮೇಡಮ್, ಕೈ ಮುಗಿತೀನಿ, ಇದನ್ನೆಲ್ಲೂ ಪಬ್ಲಿಕ್ ಮಾಡಬೇಡಿ. ನನಗೆ ಇದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ವಿಚಾರ. ಓಕೆ. ಬಟ್ ಯಾಕೆ ಹಿಂಗೆ ಮಾಡಿದ್ರು, ಯಾಕೆ ಹಿಂಗೆ ಆಯ್ತೈತೆ ಅಂತ ನನಗೆ ದೇವ್ರನೇ ಗೊತ್ತಾಯ್ತಲ್ಲ ಮೇಡಮ್. ನಾವು ಮಾಡಿದೇವು ದೇವ್ರಿಲ್ಲ, ತೋರಿಸ್ದೇವ್ರು ಡಾಕ್ಟ್ರ್ ಇಲ್ಲ, ನಮಗೆ ಯಾಕೆ ಸರ್ ಏನಾಗಿದೆ ಅವ್ರಿಗೆ? ಅವ್ರಿಗೂ 4 ವರ್ಷದಿಂದ ಮೇಡಮ್ ಒಂಥರ ಇದ್ದಕ್ಕಿದ್ದಂಗೆ ಒಂಥರ ಜ್ಞಾನ ತಪ್ಪಂಗೆ ಆಗ್ತಾಯಿತ್ತು. ನಾವು ಏನಕ್ಕೋ ಏನೋ ವಿಟಮಿನ್ ಏನೋ ಕಡಿಮೆ ಇರಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಡಾಕ್ಟ್ರ್ ಹತ್ರ ನಾವು ಹೋಗಿದ್ದು ಜನರಲ್ ಚೆಕಪ್ಗೆ ಅಂತ ಅಂದ್ಬಿಟ್ಟು. ಸರಿ, ಅವರು ಜನರಲ್ ಒಂದು ಸ್ಕ್ಯಾನ್ ಮಾಡಿಸಿ ಮತ್ತು ಒಂದು ಬ್ಲಡ್ ರಿಪೋರ್ಟ್ಗಳೆಲ್ಲ ಇದು ಮಾಡಿ ಅಂದ್ಬಿಟ್ಟು, ಸರಿ, ಅವರು ಕೆಲವೊಂದು ಬ್ಲಡ್ ಚೆಕ್ ಇದೆಲ್ಲ ಬರ್ಕೊಟ್ರು. ಸರಿ, ಇವರು ಬಿಫೋರ್ ಬ್ರೇಕ್ಫಾಸ್ಟ್ ಬರ್ಕೊಟ್ಟಿದ್ದಾರೆ ಸರ್. ಅದು ಯಾವ್ಯಾವುದೋ ಮೇಡಮ್ ದೊಡ್ಡ ಲಿಸ್ಟೇ ಇದೆ, ಅದು ಯಾವ್ದಾವುದೋ ರೈಚ್ ಹಾಕ್ಬಿಟ್ಟು ಇದು ಮಾಡಿಬಿಟ್ಟು ಕಳಿಸಿದ್ರು. ಬಟ್ ಇಲ್ಲಿ ರಿಪೋರ್ಟ್ ಮಾಡಿಸ್ಕೊಂಡು ಹೋದ್ಮೇಲೆ ಸರ್ ಆಯಿತು, ನನಗೆ ರಿಪೋರ್ಟ್ ಕಳಿಸಿ, ನಾನು ಅದರಲ್ಲಿ ಏನಾದ್ರು ಇದ್ರೆ ಹೇಳ್ತೀನಿ, ಬೇಕಾದ್ರೆ ಡಾಕ್ಟರ್ಸ್ನ ಸಜೆಸ್ಟ್ ಮಾಡ್ತೀನಿ. ದಯವಿಟ್ಟು ಮೇಡಮ್, ಪ್ಲೀಸ್ ಮೇಡಮ್, ದಯವಿಟ್ಟು ನೀವು. ಬಟ್ ಯಾರು ಅಳ್ಬಿಡಿ ಸರ್, ಬಿಡಿ, ಆಯಿತು ಅಳ್ಬಿಡಿ. ರಿಪೋರ್ಟ್ ಕಳಿಸಿ, ನಾನು ಬೇಕಾದ್ರೆ ಅದರ ಡಾಕ್ಟರ್ಸ್ಗೆ ಸಜೆಸ್ಟ್ ಮಾಡ್ತೀನಿ. ಅವಳಿಗೂ ಏನು ಹೇಳಬೇಡಿ ಮೇಡಮ್, ದಯವಿಟ್ಟು. ಅವಳು ನೊಂದ್ಕೋತಾಳೆ ಮೇಡಮ್ ನಿಜಲು. ಇಲ್ಲ ಸರ್, ಯಾರಿಗೂ ಏನು ಹೇಳಲ್ಲ. ನಮ್ದು ಲವ್ ಮ್ಯಾರೇಜ್ ಮೇಡಮ್ ಆಗಿರೋದು. ಓಕೆ. ಅವ್ರ ಮನೆಯವ್ರಿಗಿಂತ ಹೆಚ್ಚಾಗಿ ನಾನು ಮೇಡಮ್ ಹೂವು ಹೂವು ನೋಡ್ಕೊಳಂಗೆ ನೋಡ್ಕೊತಾ ಇದ್ದೀನಿ ಮೇಡಮ್ ಅವಳ ನಾನು. ಸರಿ ಸರ್, ಓಕೆ, ಅಳ್ಬೇಡಿ. ನಿಮಗೆ ನಾನು ರಿಪೋರ್ಟ್ ಕಳಿಸಿ, ನಾನು ಬೇಕಾದ್ರೆ ಯಾವ್ದಾದ್ರು ಡಾಕ್ಟರ್ಸ್ ಇದ್ರೆ ಹೇಳಿ ಸಜೆಸ್ಟ್ ಮಾಡ್ತೀನಿ. ಇಲ್ಲ ಮೇಡಮ್, ಡಾಕ್ಟ್ರ್ ಕೇಳಿದರೂ ಸಾಧ್ಯ ಇಲ್ವಂತ. ಏನು ಏನಾಗಿದೆ ಅವರಿಗೆ ಅಂತ ಹೇಳಿದರು ಡಾಕ್ಟರ್. ಈ ಥರ ಎಲ್ಲ ಚೆಕಪ್ ಮಾಡಿಸಿ ಅಂತ ಬರ್ಕೊಟ್ರೆ ಮೇಡಮ್ ನಮಗೆ, ಅದು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಮಾಡಬೇಕು ಅಂತ ಎಲ್ಲ ಹೇಳಿದ್ರು. ಓಕೆ. ನಾನು ಯಾವ ಟೆಸ್ಟ್ ಅಂತ ಹೇಳಿ ಅದು ರಿಪೋರ್ಟ್ ಕಳಿಸಿ ಸರ್, ನಾನು ನೋಡ್ಬಿಡ್ಬೇಕಾದ್ರೆ ಡಾಕ್ಟರ್ಸ್ನ ಸಜೆಸ್ಟ್ ಮಾಡ್ತೀನಿ. ನಾನು ನಿಮಗೆ ಹೇಳಿದರೆ ನನಗೇನು ಮಾಡೋಕ್ಕಾಗಲ್ಲ, ನಾನು ಡಾಕ್ಟರಲ್ಲ, ನಾನು ಏನಾದರೂ ಮಾಡೋಕ್ಕೆ. ಮೇಡಮ್, ಡಾಕ್ಟ್ರೇ ಏನು ಮಾಡೋಕ್ಕಾಗಿಲ್ಲ ಅಂತ ರಿಪೋರ್ಟ್ ನೋಡ್ಬಿಟ್ಟು ಕೈ ತೊಳ್ಕೊಂಡವ್ರೆ, ಇನ್ನು ನನಗೆ ಏನು ಮಾಡಬೇಕು ಅಂತಲೇ ನನಗೆ ತಲೆ ಗೊತ್ತಾಯ್ತಾ ಇಲ್ಲ ಮೇಡಮ್ ನನಗೆ. ಏನಾಗಿದೆ ಅಂತಂದಿದ್ದಾರೆ ಡಾಕ್ಟರ್? ಅದೇ ಏನಾಗಿದೆ ಅಂತ ನೀವು ಸುಮ್ಮನೆ ಅಳ್ತಾ ಇದ್ರೆ ಏನಾಗಿದೆ ಅಂತ ಹೇಳಿದ್ರೆ ನಾವೇನಾದ್ರೂ ಈತೆ ಯಾರಾದ್ರೂ ಡಾಕ್ಟರ್ಸ್ ಹತ್ರ ಹೋಗಿ ಇಲ್ಲ ಒಳ್ಳೆ ಸರ್ಜನ್ಸ್ ಹತ್ರ ಹೋಗಿ ಅಂತ ನಾವು ಹೇಳ್ಬೋದು. ನೀವು ಸುಮ್ಮನೆ ಅತ್ತೆವು ಏನಾಗಿದೆ ಅಂತಾನು ಹೇಳಿಲ್ಲ ಅಂತಂದ್ರೆ ನಾನೇನ್ ಮಾಡ್ಲಿ? ಅಲ್ಲ, ನೀವೇನ್ ಮಾಡ್ತೀರಾ ಹೇಳಿ. ಆಗಿರೋ ನನ್ನ ಹೆಂಡತಿಗೆ ಇಲ್ಲಿ ಡಾಕ್ಟ್ರೇ ಇಲ್ಲಿ ರಿಪೋರ್ಟ್ ನೋಡ್ಬಿಟ್ಟು ನನ್ನ ಕೈಲಿ ಏನು ಮಾಡೋಕ್ಕಾಗಿಕ್ಕಲ್ಲ, ಇದನ್ನ ರೆಡಿ ಮಾಡಿದ್ರೆ ಲ್ಯಾಬ್ ಅವರೇ ರೆಡಿ ಮಾಡ್ಬೇಕು ಅಂತ ಹೇಳಿ ಕಳ್ಸವ್ರೆ. ನಾವು ಲ್ಯಾಬ್ ಅವರೇನ ರೆಡಿ ಮಾಡ್ತೀವಿ, ನಮ್ಮ ಬ್ಲಡ್ ಏನಾದ್ರು ತಂದು ಕೊಟ್ಟರೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ ಹೇಳ್ತೀವಿ. ನಮ್ಮ ನಿಮ್ಮ ಕೈ ಮುಗಿತೀನಿ ಮೇಡಮ್, ದಯವಿಟ್ಟು ಈ ಟೈಮಲ್ಲಿ ನನ್ನ ಹೆಂಡತಿ ವಿಚಾರದಲ್ಲಿ ಹಿಂಗೆ ಹೇಳ್ಬೇಡಿ ಮೇಡಮ್, ದಯವಿಟ್ಟು ಮೇಡಮ್. ನಿಮ್ಮ ಕಾಲು ಹಿಡ್ಕೋತೀನಿ ಬೇಕಾದ್ರೆ ಇಲ್ಲಿ ಕುಂತ್ಕೊಂಡು ದಯವಿಟ್ಟು. ಸರ್ ಇಲ್ಲ, ನಾನು ನಿಜವಾಗ್ಲೂ ಹೇಳ್ತೀನಿ ಅಂದರೆ ಬ್ಲಡ್ ಟೆಸ್ಟ್ ಏನಿದೆ ಅದನ್ನು ಮಾಡಿ ಹೇಳ್ಬೋದು. ಇಂಥ ಡಾಕ್ಟರ್ಸ್ನ ಹೋಗಿ ಮೀಟ್ ಮಾಡಿ ಅಂತ ಯಾವ್ದಾದ್ರು ಒಳ್ಳೆ ಡಾಕ್ಟರ್ಸ್ ಇದ್ರೆ ಹೇಳ್ಬೋದು.
ಅದ್ ಬಿಟ್ಟು ಬೇರೆ ಇನ್ನೇನು ಮಾಡಕ್ ಆಗಲ್ಲ ಮೇಡಮ್. ದಯವಿಟ್ಟು ನನ್ನ ಲೈಫು ನಿಮ್ ಕೈಲಿ ಐತೆ ಮೇಡಮ್, ದಯವಿಟ್ಟು. ನಾನಂತೂ ಬದುಕಿರಲ್ಲ ಮೇಡಮ್ ಇವಳಿಗೇನಾರು ಆಯ್ತು ಅಂದ್ರೆ. ನಾನು ಅದೇ ಹೇಳಿದ್ನಲ್ಲ, ನಮ್ಮ ಕೈಲಿ ಇರೋದೇ ಎಷ್ಟು. ನಾನು ಏನಾದ್ರು ಬ್ಲಡ್ ಟೆಸ್ಟ್ ಇದೆ, ಏನು ಟೆಸ್ಟ್ ಇದೆ ಅದನ್ನು ಮಾಡಿಕೊಡ್ಬೋದು. ಅದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಇನ್ನೇನಾದರೂ ಇದ್ದರೆ ಡಾಕ್ಟರ್ಸ್ಗೆ ಯಾವ್ದಾದ್ರು ಒಳ್ಳೆ ಡಾಕ್ಟರ್ಸ್ನ ಬೇಕಾದ್ರೆ ಸಜೆಸ್ಟ್ ಮಾಡ್ಬೋದು. ಅದೇ ಮೇಡಮ್, ನಾವು ಒಳ್ಳೆ ಸರ್ಜನ್ ಹತ್ರ ಹೋಗಿದ್ದು, ಅವ್ರು ಅಂದರು ಅದೇ ಈಗ ಲ್ಯಾಬ್ನವರೇ ಇದಕ್ಕೆ ಮಾಡಿದ್ರೆ ರೆಡಿ ಮಾಡ್ದಂಗೆ ಅಥವಾ ನಮ್ಮ ಕೈಲಿ ಏನೂ ಆಗಲ್ಲಪ್ಪ ಅಂತ ಕೈ ತೊಳ್ಕೊಂಬಿಟ್ರು ಮೇಡಮ್ ಅವರು. ನೀವು ಎಲ್ಲಿಯವರು ನೀವು? ನಾವು ಬಂದು ಮೇಡಮ್, ನಾವು ಇಲ್ಲಿ ಕನಕಪುರದವರು. ದಯವಿಟ್ಟು ಮೇಡಮ್ ನಿಮ್ಮ ಕೈ ಮುಗಿತೀನಿ ಮೇಡಮ್, ದಯವಿಟ್ಟು ಪ್ಲೀಸ್. ಬೇರೆ ನಿಜ ಹೇಳ್ತೀನಿ ಸರ್, ನನಗೆ ಅಷ್ಟು ಬಿಟ್ಟರೆ ಬೇರೆ ಏನು ನಾನೇನು ಮಾಡೋಕ್ಕಾಗಲ್ಲ. ನಾನೇನಾದ್ರು ಇದ್ರೆ ನಾನು ಸರ್ಜರಿ ಮಾಡೋಕ್ಕೂ ಆಗಲ್ಲ. ನಮ್ಗೇನಿದ್ರು ನಾವು ಕಳೆದಿರೋದೆ ಎಷ್ಟು ಬ್ಲಡ್ ಟೆಸ್ಟ್ ಏನಿದೆ ಅದನ್ನು ಮಾಡ್ತೀವಿ, ಟೆಸ್ಟ್ಗಳೇನಿದೆ ಅದನ್ನು ಮಾಡ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಅದನ್ನೇ ನನಗೆ ರಿಪೋರ್ಟ್ ಕಳಿಸಿ, ನಾನೇನಾದರೂ ಇದ್ರೆ ನೋಡ್ಬಿಟ್ಟು ಬೇರೆ ಅದರ ಡಾಕ್ಟರ್ಸ್ ಇದ್ರೆ ನಾನು ಹೇಳ್ತೀನಿ ಸರ್. ಅದೇ ಮೇಡಮ್, ಡಾಕ್ಟ್ರೇ ರಿಪೋರ್ಟ್ ನೋಡ್ಬಿಟ್ಟು ಇದು ರೆಡಿ ಮಾಡಿದ್ರೆ ಲ್ಯಾಬ್ ಅವರೇ ರೆಡಿ ಮಾಡಬೇಕಪ್ಪ, ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ರು. ನಾವೇನು ಸುಳ್ಳು ಡಾಕ್ಯುಮೆಂಟ್ಸ್ ಕಳ್ಬೇಕಷ್ಟೇ ನಾ ಕೊಡಕ್ಕಾಗುತ್ತೆ ನಾವು? ಅಯ್ಯೋ ದೇವ್ರೇ, ಮಾಡಕ್ಕಾಗೋದು ಬೇರೆ ಇನ್ನೇನು ಮಾಡಕ್ಕಾಗಲ್ಲ. ಅಲ್ಲ, ಹುಳ ಬೀಳ್ತದೆ ನೀವು ತಿನ್ನೋ ಊಟಕ್ಕೆ, ನೀವು ಹಂಗ್ ಮಾಡಿದ್ರೆ ಆತರ ಎಲ್ಲ. ಆತರ ಎಲ್ಲ ನಾವು ನಿಜವಾಗ್ಲು ಹೇಳ್ತೀನಿ, ಇಲ್ಲಿ ತನಕ ನಾವು ಅದನ್ನ ಮಾಡ್ಲಿಲ್ಲ. ನೀ ಏನಾರು ಮಾಡ್ಬೋದಂದ್ರೆ ಅದೇನೆ, ಇವ್ರ ನಿಮ್ ವೈಫ್ಗೆ ಏನಾರು ಒಂದ್ ಸ್ವಲ್ಪ ಗೊತ್ತಾಗ್ಬಾರ್ದು ಅಂತ ಅನ್ನೋದಕ್ಕೆ ಆತರ ಮಾಡ್ಸಿದ್ರೆ. ಇನ್ ನಾವು ಡಾಕ್ಟರ್ಸ್ ಆಗಿ ಇನ್ನೇನು ಡಾಕ್ಟರ್ಸ್ ಟೆಕ್ನಿಷಿಯನ್ ಆಗಿ ನಾವೇನು ಮಾಡಕ್ಕಾಗಲ್ಲ, ಇದೆಲ್ಲ ಡಾಕ್ಟರ್ಸ್. ಒಂದ್ ನಿಮಿಷ ಮೇಡಮ್, ಏನಕ್ಕೆ ತಿಕ್ತಿಕ್ಲಂಗ್ ಮೆಂಟ್ಲಂಗ್ ಮಾತಾಡ್ತಿದ್ರೆ? ನೀವೇ ನಿಮ್ನೆ ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ನಾನ್ ಯಾಕೆ ಆತರ ಡೂಪ್ಲಿಕೇಟ್ ರಿಪೋರ್ಟ್ ಕೊಡಿ ಅಂತ ಅಂದೆ? ಡಾಕ್ಟರ್ ಹೇಳಿರಂಗ್ ಕೊಡಿ ನೀವು. ಡಾಕ್ಟರ್ ಏನ್ ಹೇಳಿದಾರೆ ನನ್ಗೆ? ಓಕೆ, ನಿಮ್ ಡಾಕ್ಟರ್ ನಂಬರ್ ಕಳಿಸಿ ನನ್ಗೆ, ನಾನು ಮಾತಾಡ್ತೀನಿ. ನಾವು ಇನ್ನೇನು ಮಾಡಕ್ಕಾಗಲ್ಲ ಸರ್. ನಿಮ್ ಡಾಕ್ಟರ್ ನಂಬರ್ ಕೊಡಿ, ನಿಮ್ ವೈಫ್ಗೆ ಏನಾಗಿದೆ ಅಂತ ಹೇಳಿ, ಬೇಕಾದ್ರೆ ನಾವು ಮಾತಾಡುವ ಏನಿದೆ ಅಂತ ನೋಡ್ಬೋದು. ಡಾಕ್ಟರ್ ಹತ್ರ ಮಾತಾಡ್ಬೋದು, ಇಲ್ಲ ಆ ಡಾಕ್ಟರ್ ಇಲ್ಲ ಅಂದ್ರೆ ಬೇರೆ ಡಾಕ್ಟರ್ಸ್ ಇದಾರೆ, ಬೇರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡ್ಬೋದು. ಅದ್ ಬಿಟ್ಬಿಟ್ಟು ನಾವು ಬೇರೆ ಇನ್ನೇನು ಮಾಡಕ್ಕಾಗಲ್ಲ. ಅದನ್ನೇ ಹೇಳ್ತಾ ಇದೀನಿ ನಿಮ್ಗೆ, ಡಾಕ್ಟರ್ಸು ನಿಮ್ಗೆ ಅವರ ಲ್ಯಾಬ್ನವರೇ ಮಾಡಕ್ಕಾಗೋದು ಅಂತಂದ್ರೆ ನಾವು ಇನ್ನೇನು ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಡಿ ಅಂತ ಹೇಳ್ತಾ ಇದಾರೆ ಡಾಕ್ಟರು? ನೋಡಿ ಯಾರು? ಅಂಡ್ ಒನ್ ಫಸ್ಟ್ ಆಫ್ ಆಲ್ ಅವ್ರು ಅದನ್ನ ಹೇಳಿದ್ರು ನಾವು ಮಾಡ್ಕೊಡಲ್ಲ ಅದನ್ನ. ಅಲ್ಲಪ್ಪ, ಅವ್ರಿಗೆ ಅವ್ನ ನಾಯಕ ಹಚ್ಚೈತೆ ನಿಮ್ಗೆ ಫೇಕ್ ಲೆಟರ್ ಬರ್ಕೊಡಿ ಅನ್ನಕ್ಕೆ. ಅವ್ರು ಹೇಳ್ತಿರೋದೇ ಬೇರೆ, ನೀವೇ ತಿಳ್ಕೊಳ್ಳಿ ಅಂದ್ರೆ ಕೋತ್ಕೋತಿದ್ರೆ ಯಾಕೋ ತಪ್ಪು. ಮತ್ತೆ ಇಲ್ಲಿ ನೀವ್ ಏನೇನೋ ತಿಳ್ಕೊತಾ ಇದ್ರೆ ಒಳ್ಳೆ ಹುಚ್ಚುಚ್ಚಂಗೆ. ಕ್ಲಾರಿಫೈ ಮಾಡ್ತಾ ಇದ್ದೀನಲ್ಲ ಸರ್, ನಾನು ಹೇಳ್ತಾ ಇದ್ದೀನಲ್ವಾ? ನಾನು ಹೇಳದ್ ಕೇಳಿ ಸ್ವಲ್ಪ. ಅವ್ರು ಹೇಳ್ತಿರೋದು ಏನಂತಂದ್ರೆ, ಇಲ್ಲಿ ರಿಪೋರ್ಟ್ ಕೊಟ್ಟವ್ರಲ್ಲ ಅದು ಪ್ರಿಂಟ್ ಏನೋ ಫುಲ್ಲು ಬ್ಲರ್ ಆಗಿ ಬಂದೈತೆ. ಇಡ್ತೀನಿ, ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ ರಶ್ಮಿ ಅವರೇ. ಹೇಳಿ. ನಿಮ್ಮ ಜೊತೆ ಮಾತಾಡ್ತಿರೋದು ಇದು ಆರ್ ಜೆ ಸುನಿಲ್ ಅಂತ. ಹಲೋ, ನಮಸ್ತೆ. ನಿಮ್ಮ ಹಸ್ಬೆಂಡ್ ಹರೀಶ್ ಅಂದ್ರ? ಹೌದು. ನಿಮ್ಮ ನಂಬರ್ ಕಳಿಸಿ ನಿಮಗೆ ಟ್ರ್ಯಾಪ್ ಮಾಡಕ್ಕೆ ಹೇಳಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ವೆಲ್, ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲಿ ಒಂದು ಟ್ರ್ಯಾಪ್ ನ ಇಲ್ಲಿ ಮುಗಿಸ. ಮುಂದಿನ ಬೊಂಬಾಟ್ ಆಗಿರೋ ಟ್ರ್ಯಾಪ್ ಅಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಇದು ನಿಮ್ಮ ಆರ್ ಜೆ ಸುನಿಲ್ ಅನ್ನ, ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ಯೂಟ್ಯೂಬ್ ಚಾನಲ್ನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ನಗೋದು ಹೋಗ, ನಗಿಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಆದ್ರಿಂದ ಹ್ಯಾಪಿಯಾಗಿ ಯಾವಾಗಲೂ ನಗ್ ನಗ್ತಾ ಖುಷಿಯಿಂದಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.